ಒಂದು ಸುಂದರವಾದ ಆರ್ಟ್ ಗ್ಯಾಲರಿ ನೋಡಬೇಕು ಅಂತಂದರೆ ಯಾವುದಾದ್ರೂ ದೊಡ್ಡ ಮಟ್ಟದ ಸಿಟಿಗೆ ಹೋಗಬೇಕು, ರಾಜಧಾನಿ ಅಂತ ಬೆಂಗಳೂರಿಗೆ ಹೋಗಬೇಕು. ಆದರೆ ಚಿತ್ರದುರ್ಗದಲ್ಲಿ ಒಂದು ಆರ್ಟ್ ಗ್ಯಾಲರಿಯನ್ನು ತಮ್ಮ ಸ್ವಂತ ಮನೆಯಲ್ಲೇ ಒಬ್ಬರು ಕಲಾವಿದರು ಮಾಡಿದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ, ನೋಡ್ಬೋದು ಈ ದೃಶ್ಯಗಳಲ್ಲಿ. ನಿಜಕ್ಕೂ ಕೂಡ ಈ ಮನೆ ಎಂಟ್ರಿ ಏನು ಬರ್ತಾ ಶ್ರಮ ಎಂಬ ಹೆಸರಿನ ನಿವಾಸದಲ್ಲಿ ಏನೇ ಈ ಮನೆ ಇದೆ, ಕಲಾವಿದರಾದಂಥ ವೀರೇಶ್ ಅವರು. ನಿಜಕ್ಕೂ ಕೂಡ ಚಿತ್ರದುರ್ಗದಲ್ಲಿ ಹೆಸರುವಾಸಿ ಕಲಾವಿದರು ಅಂದರೆ ತಪ್ಪಾಗಲಿಕ್ಕಿಲ್ಲ. ದೃಶ್ಯಗಳಲ್ಲಿ ನೋಡ್ಬೋದು ಅವರ ಕೈಚಳಕದಿಂದ ಮೂಡಿ ಬಂದಿರತಕ್ಕಂಥ ಕಲೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಆರ್ಟ್ ಗ್ಯಾಲರಿ ಇಡೀ ಚಿತ್ರದುರ್ಗ ಜಿಲ್ಲೆ ಹೇಳತ್ತಂದರೆ ಮಧ್ಯ ಕರ್ನಾಟಕದಲ್ಲೇ ಈ ರೀತಿಯ ಒಂದು ಆರ್ಟ್ ಗ್ಯಾಲರಿ ಇದೆ ಮೊದಲು ಅಂತ ಅನಿಸಿದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ವಂತ ಮನೆಯಲ್ಲಿಯೇ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗಾಗಿಯೇ ಈ ರೀತಿಯ ಒಂದು ವಾತಾವರಣವನ್ನು ಅವರು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದಾಗಿದೆ. ನೋಡ್ಬೋದು ದೃಶ್ಯಗಳು, ಒಂದೊಂದು ಕಲೆಯನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಕಲಾಭಿಮಾನಿಗಳು ಮನಸೋಲ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಎಲ್ಲ ರೀತಿಯ ಒಂದು ಅದಕ್ಕೋಸ್ಕರನೇ ವಿಶೇಷವಾಗಿ ಒಂದು ಗ್ಯಾಲರಿಯನ್ನು ಮಾಡಿರ್ತಕ್ಕಂಥದ್ದು ಒಂದು ವೀಕೆಂಡ್ ಸಂದರ್ಭದಲ್ಲಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಾಳಷ್ಟು ಕಲಾಭಿಮಾನಿಗಳು ಕೂಡ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವರ ಒಂದು ಕಲಾಕೃತಿಗಳನ್ನು ನೋಡಿ ನಿಜಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಕಲಾವಿದರು ಇದ್ದಾರಲ್ಲ ಅಂತಕ್ಕಂಥ ಖುಷಿಯನ್ನು ಕೂಡ ಪಡ್ತಾ ಇದ್ದಾರೆ. ಇನ್ನೂ ವಿಶೇಷ ಇವ್ರ ಬಗ್ಗೆ ಹೇಳೋದಾದರೆ, ಕಳೆದ ಬಾರಿ ಏನು ನಮ್ಮ ನರೇಂದ್ರ ಮೋದಿಯವರು ಬಂದಿದ್ದರು, ಅವರಿಗೆ ತಾಯಿಯ ತನ್ನ ಮಗನಿಗೆ ತಿಲಕ ಇಡ್ತಕ್ಕಂಥ ಫೋಟೋ, ಮೋದಿಯವರಿಗೆ ತಿಲಕ ಇಡ್ತಕ್ಕಂಥ ಫೋಟೋವನ್ನು ಬಿಡಿಸಿದ್ದು ಬೇರೆ ಯಾರೂ ಅಲ್ಲ, ಇದೇ ನಮ್ಮ ಕಲಾವಿದರಂತ ವೀರೇಶ್ ಅವರು. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಇನ್ನೂ ಯಾವ ರೀತಿಯ ಚಿತ್ರಗಳು ಮೂಡಿ ಬಂದಿದೆ ಅಂತಕ್ಕಂಥದ್ದನ್ನು ಇದನ್ನೆಲ್ಲ ನೋಡ್ತಾ ಇದ್ದರೆ ಇಲ್ಲೊಂದು ಕಡೆ ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಜಿಲ್ಲೆಯವರು ಅಂತ ನಮ್ಮ ಜೊತೆ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಇದಕ್ಕೆಲ್ಲ ಕಾರಣಕರ್ತರು ಅವರೇನೆ. ಈ ಒಂದು ಆರ್ಟ್ ಗ್ಯಾಲರಿ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಒಂದೇ ಹೆಮ್ಮೆ. ಆದರೆ ಅವರು ನಮ್ಮ ಜಿಲ್ಲೆಯವರು, ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈ ಆರ್ಟ್ ಗ್ಯಾಲರಿ ಕಾನ್ಸೆಪ್ಟ್ ಯಾವಾಗ ಬಂತು ಸರ್, ಯಾಕೆ ಬಂತು? ಇದು ಸುಮಾರು ನನಗೆ ಒಂದು 18-20 ವರ್ಷಗಳ ಹಿಂದಿನ ಆಸೆ. ಅದು ನಮ್ಮ ಊರಲ್ಲಿ ಹೇಳಿ ಕೇಳಿ ನಮ್ಮ ಊರಿನ ಹೆಸರಲ್ಲೇ ಚಿತ್ರ ಇರೋವಂಥ ಊರೊಳಗೆ ಚಿತ್ರಗಳ ಪ್ರದರ್ಶನಕ್ಕೆ ಒಂದು ಜಾಗ ಅಂತ ಪೂರ್ವಕವಾದ ಇಲ್ಲ. ಹಾಗಾಗಿ 18-20 ವರ್ಷದಿಂದ ಇದಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲಿದ್ದಂಥ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಬೇರೆ ಅಧಿಕಾರಿಗಳನ್ನು ಮಧ್ಯದಲ್ಲಿ ಅವ್ರನ್ನ ಕೇಳ್ಕೊಂತಲೇ ಬಂದೆ, ಆದರೆ ಯಾವೂ ಸಾಬೀತಾಗಲಿಲ್ಲ. ಆನಂತರ ನಾನು ಪೂನಾ, ಬೆಂಗಳೂರು ಅಂಥ ಕಡೆಗೆಲ್ಲ ಸುಮಾರು ಶೋಗಳು ಮಾಡ್ಕೊತ ಬಂದೆ. ಎಲ್ಲವೂ ಒನ್ ಮ್ಯಾನ್ ಶೋನೇ ನಾನು ಮಾಡಿದ್ದು. ಅದು ಆ ಟೈಮಲ್ಲಿ ಎಲ್ಲರೂ ಇಲ್ಲಿ ನನ್ನ ಊರಿನ ಸ್ನೇಹಿತರು, ನನ್ನ ತುಂಬ ಪ್ರೋತ್ಸಾಹ ಮಾಡಿದಂಥ ಕಲಾಭಿಮಾನಿಗಳು ಅವರೆಲ್ಲೂ ಎಲ್ಲ ಸರಿ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಮಾಡ್ತೀಯಲ್ಲ ವೀರೇಶ್, ಇಲ್ಲಿ ದುರ್ಗದಲ್ಲಿ ಯಾಕೆ ಮಾಡಲ್ಲ ಅಂತಂದು ಕೇಳೋರೆಲ್ಲರೂ. ನಂದು ಇದ್ದಿದ್ದು ಒಂದೇ ಉತ್ತರ, ಅದಕ್ಕೆ ಬೇಕಾದಂಥ ಪೂರಕವಾದ ಇಲ್ಲಿ ವ್ಯವಸ್ಥೆ ಇಲ್ಲ ಪ್ರದರ್ಶನಕ್ಕೆ. ಅದೊಂದು ಕೊರಗು ಇತ್ತು ನನಗದು. ಇನ್ನೂ ತಡಿಲಾರೆ ಅಂತ ಅನ್ನಿಸ್ತು ರೀಸೆಂಟಾಗಿ, ಇನ್ನು ಆಗಲಾರ್ದು ಇಲ್ಲಿ ಅಂತಲೂ ಅನ್ನಿಸ್ತು. ಮತ್ತು ನಾನು ಅಬ್ರಾಡು ಮತ್ತು ಬೇರೆ ಬೇರೆ ಸ್ಟೇಟಲ್ಲಿ ಮಾಡೋದು ಅದೇನು ಕಷ್ಟದ ವಿಚಾರ ಅಲ್ಲ, ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಆಗುತ್ತೆ, ಮನಸ್ಸಿದ್ರೆ ಮಾರ್ಗ. ಆದರೆ ನನ್ನೂರಿನ ಜನ ನನಗೆ ಇಲ್ಲಿ ತನಕ ಪ್ರೋತ್ಸಾಹ ಮಾಡಿ ಸಹಕಾರ ಕೊಟ್ಟಂಥ ಆ ಜನತೆಗಳು ನಾನು ಮಾಡಿದಂಥ ಚಿತ್ರಗಳನ್ನು ನೋಡೋದಕ್ಕೆ ಒಂದು ಅವಕಾಶ, ಮತ್ತು ಬೇರೆ ಕಡೆಯಿಂದ ಬಂದರೂ ಕೂಡ ನಿರಂತರವಾಗಿ ಒಂದು ಪ್ರದರ್ಶನದ ವ್ಯವಸ್ಥೆ ಇರಲಿ ಮತ್ತು ಅದು ತುಂಬ ಪ್ರೊಫೆಷನಲ್ ಆಗಿರಲಿ. ಯಾವುದೇ ನಾವು ನೋಡ್ಕೊಂಡು ಬರ್ತೀವಂತ ಹೊರಗಡೆಗೆ ಬೇರೆ ರಾಜ್ಯದ ದೇಶಗಳಲ್ಲಿ ನೋಡುವಂಥ ಗ್ಯಾಲರಿಗಿರುವಂಥ ಗುಣಮಟ್ಟಗಳಲ್ಲಿ ಯಾವುದರಲ್ಲೂ ಕೂಡ ನಾನು ಕಾಂಪ್ರಮೈಸ್ ಆಗಬಾರ್ದು ಅನ್ನೋದೊಂದು ಮೈಂಡಲ್ಲಿ ಇತ್ತು ಕೂಡ. ಅದನ್ನೇ ಇಟ್ಕೊಂಡು ನನ್ನ ಲಿಮಿಟ್ಸಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ. ಈ ರೀತಿಯ ಒಂದು ಆರ್ಟ್ ಗ್ಯಾಲರಿ ನೋಡಬೇಕು ಅಂತಂದರೆ ನಾವು ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಸಿಟಿಗೆ ಹೋಗಬೇಕಾಗಿತ್ತು. ಮೋಸ್ಟ್ಲಿ ಚಿತ್ರದುರ್ಗದಲ್ಲಿ, ಅದು ಮಧ್ಯ ಕರ್ನಾಟಕದಲ್ಲಿ ಈ ರೀತಿಯ ಗ್ಯಾಲರಿ ಸ್ವಂತ ಮನೆಯಲ್ಲಿ ಮೋಸ್ಟ್ಲಿ ಇದೇ ಪ್ರಥಮ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಸರ್, ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೇ ಮೊದಲು ಅಂತಂದು ಹೇಳ್ಬೋದು ನನಗೆ ಗೊತ್ತಿದ್ದ ಹಾಗೆ. ಆದರೆ ನಾನು ಹಾವೇರಿಯಲ್ಲಿ ಕರಿಯಪ್ಪ ಹಂಚಿನಮಂತಿ ಒಬ್ಬರು ಕಲಾವಿದರಿದ್ದಾರೆ, ಒಳ್ಳೆ ಕಲಾವಿದರು, ನನ್ನ ಸ್ನೇಹಿತರು ಕೂಡ ಅವರು. ಅವ್ರ ಮನೆಗೆ ನನ್ನ ಸ್ನೇಹಿತರಾದ ಸಿದ್ದಾಪುರ ಶಿವಕುಮಾರ್ ಅವರೆಲ್ಲ ಒಟ್ಟಿಗೆ ಒಂದ್ಸಲ ಭೇಟಿ ಕೊಡೋಕೆ ಹೋಗಿದ್ವಿ. ಅವರು ಮನೇನ ಗ್ಯಾಲ್ರಿ ಮಾಡಬೇಕು ಅನ್ನುವ ಉದ್ದೇಶನೂ ಇಟ್ಕೊಂಡು ಮನೆ ಕಟ್ಟಿದ್ದಾರೆ. ಅದಕ್ಕೊಂದು ಒಳ್ಳೆ ಪೂರ್ವಯೋಜಿತ ಒಂದು ಸಿದ್ಧತೆಗಳೆಲ್ಲ ಮಾಡಿಕೊಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋದಾಗ ನನಗೆ ಅದು ಅವರು ಕೂಡ ನನಗೆ ಈ ಗ್ಯಾಲ್ರಿ ಮಾಡೋದಕ್ಕೆ ಒಂದು ಪ್ರೇರಣೆ ಅಂತ ಹೇಳ್ತೀನಿ. ಈ ರೀತಿಯ ಒಂದು ಗ್ಯಾಲ್ರಿಯನ್ನು ಮಾಡಿದ್ದಾರೆ, ಕಲಾಭಿಮಾನಿಗಳು ಬಂದು ಹೋಗ್ತಾ ಇದ್ದಾರೆ, ಏನು ಹೇಳ್ತಾರೆ, ರಿಯಾಕ್ಷನ್ ಹೇಗಿದೆ ಸರ್? ನಿಜವಾಗ್ಲೂ ನನ್ನ ಶ್ರಮ ಅಥವಾ ನನ್ನ ಪ್ರಯತ್ನ ಸಾರ್ಥಕ ಅಂತ ಹೇಳ್ತೀನಿ. ಅವರುಗಳು ಫೋನ್ ಮಾಡಿ ಬರ್ತಿದ್ದಾರೆ, ಹಾಗೆ ನನ್ನ ಮನೆ ನೋಡ್ರಿ ಅಂತವರು ಬರ್ತಿದ್ದಾರೆ, ಮತ್ತು ಈ ಮಾಧ್ಯಮಗಳು ಕೊಟ್ಟಂಥ ವಿವರಗಳು ಆ ಅಡ್ರೆಸ್ಗಳನ್ನ ಇಟ್ಕೊಂಡು ಕೂಡ ಬಂದು ಹೋಗ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಅವರೆಲ್ಲಕ್ಕಿಂತ ಮೀರಿ ಅವರು ಇಲ್ಲಿ ಬಂದಾಗ ಅವರೊಂದು ಬೇರೆ ಥರದ ಒಂದು ಧ್ಯಾನಶೀಲ ಸ್ಥಿತಿ ಆಗುತ್ತೆ ನನಗೆ ಅಂತ ಹೇಳುವ ಅಭಿಪ್ರಾಯಗಳನ್ನ ಕೇಳಿದ್ದೀನಿ.
ನಾವೆಲ್ಲೂ ನೋಡಿಲ್ಲ ಇಲ್ಲೆಲ್ಲೂ ಸುತ್ತಮುತ್ತ ಅಂತ ಕೇಳ್ತಾರೆ, ಅದು ಖುಷಿ ಆಗುತ್ತೆ. ಆಮೇಲೆ ಇಷ್ಟೆಲ್ಲ ಚಿತ್ರಗಳ ಭಂಡಾರ ಇಟ್ಕೊಂಡು ನಮ್ಮೂರಿನ ಕಲಾವಿದ ಅಂದೊಂದು ಹೆಮ್ಮೆ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಒಟ್ಟಾರೆ ಆ ವಿಚಾರಕ್ಕೆ ನಾನು ಧನ್ಯನೇನೆ. ಇದಿಷ್ಟು ವಿಶೇಷವಾಗಿ ಕಲಾಕೃತಿಯನ್ನು ಮಾಡಿರ್ತಕ್ಕಂಥ ಕಲಾವಿದರಾದ ವೀರೇಶ್ ಅವ್ರ ಮಾತು. ನಮ್ಮ ಜೊತೆ ಇನ್ನೊಬ್ಬರು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಗ್ಯಾಲರಿನ ನೋಡಿ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತ ಕೇಳ್ತೀನಿ. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಗ್ಯಾಲರಿ ಪ್ರಥಮ, ನಿಮ್ಗೆ ಯಾವ ರೀತಿ ಖುಷಿ ಇದೆ? ಸರ್, ಇದು ನಾನು ನಿರಂತರವಾಗಿ ಇಲ್ಲಿ ಬರ್ತಾಯಿದ್ದೆ. ಟಿ ಎಂ ವೀರೇಶ್ ಅವರು ಕೇವಲ ಚಿತ್ರಕಲಾವಿದರು ಅಂತ ನಾನು ಒಪ್ಕೊಳ್ಳಲ್ಲ, ಅವರೊಳಗೊಬ್ಬ ಚಿಂತಕ ಇದ್ದಾರೆ, ಸಮಾಜಮುಖಿ ವ್ಯಕ್ತಿತ್ವ ಅವರಲ್ಲಿದೆ, ಅವರು ತುಂಬ ಅಧ್ಯಯನಶೀಲರು. ಆ ಒಂದು ಹಿನ್ನೆಲೆ ಒಳಗೆ, ಆ ಒಂದು ಸಹೃದಯ ವ್ಯಕ್ತಿತ್ವದಿಂದ ಅವರಿಂದು ಇವರು ಇವತ್ತು ಅತ್ಯುತ್ತಮವಾದ ಒಂದು ಆರ್ಟ್ ಗ್ಯಾಲರಿ ಮಾಡಿದ್ದಾರೆ. ಇದನ್ನು ನಮ್ಮ ಚಿತ್ರದುರ್ಗದ ನಾಗರಿಕರು ತುಂಬ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಅಂದ್ಕೊಂತೀನಿ. ಯಾಕಂದರೆ ಇಲ್ಲಿ ಕೇವಲ ಚಿತ್ರ ಅಲ್ಲ, ಚಿತ್ರ ಅಂದರೆ ಜಡ ಆಗುತ್ತೆ, ಇಲ್ಲಿ ಚಿತ್ರ ಜಡ ಆಗದೆ ಚಲನಶೀಲತೆಯಲ್ಲಿದೆ. ಪ್ರತಿಯೊಂದು ಇಲ್ಲಿ ಚಿಂತನೆಗಳಿದ್ದಾವೆ, ಪ್ರತಿಯೊಂದು ಚಿತ್ರವನ್ನು ಮಾತಾಡಿಸುವಂಥ ನಿಟ್ಟಿನಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಈ ಅದ್ಭುತವಾದ ಚಿತ್ರಗಳನ್ನು ನೋಡಿದಾಗ ಅದಕ್ಕೊಂದು ಮಾನ್ಯತೆ ಬರುತ್ತೆ. ಹೀಗಾಗಿ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ತನ್ನ ಮನೆಯನ್ನೇ ಆರ್ಟ್ ಗ್ಯಾಲರಿ ಆಗಿ ಪರಿವರ್ತಿಸಿ ಸಾರ್ವಜನಿಕವಾಗಿ ಅರ್ಪಿಸಿರೋದು ವೀರೇಶ್ ಅವರ ದೊಡ್ಡ ಗುಣ ಅಂತ ತಿಳ್ಕೊಂತೀನಿ ನಾನು. ಅವರು ಪ್ರಚಾರಕ್ಕೋಸ್ಕರ ಮಾಡಿಲ್ಲ, ಯಾಕಂದರೆ ನಾವು ವಿಶ್ವಮಾನವ ಕುವೆಂಪುರನ್ನ ಓದ್ಕೊಂತೀವಿ, ಮತ್ತು ಪರಿಸರ ಪ್ರಜ್ಞೆ ಮೂಡಿಸಿದಂಥ ಅವರ ಮಗ ತೇಜಸ್ವಿ ಅವ್ರನ್ನ ಓದ್ಕೊಂತೀವಿ, ಮತ್ತು ರಾಷ್ಟ್ರಪ್ರೇಮ ಬೆಳೆಸುವಂಥ ವಿವೇಕಾನಂದರನ್ನ ಓದ್ಕೊಂತೀವಿ, ಮತ್ತು ಹೀಗೆ ಸಾಕಷ್ಟು ಜನ ರಾಷ್ಟ್ರ ನಾಯಕರನ್ನ, ಅನೇಕ ಗಣ್ಯರನ್ನ, ಸಾಧಕರನ್ನ ಓದ್ಕೊಳ್ತೀವಿ. ಅದೆಲ್ಲ ಚಿಂತನೆಯನ್ನು ಈ ಚಿತ್ರಗಳಲ್ಲಿ ಅಳವಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕೇವಲ ಚಿತ್ರಗಾರರಾಗಿ ಮಾಡಿಲ್ಲ, ಒಬ್ಬ ಸಮಾಜಕ ಚಿಂತಕರಾಗಿ ಈ ಚಿತ್ರಗಳನ್ನು ಮಾಡುವಂತಹ ಒಂದೇನೋ ಒಂದು ಸಮಾಜಕ್ಕೆ ಕೊಡುಗೆ ಕೊಡುವಂಥ ನಿಟ್ಟಿನಲ್ಲಿ ಈ ಚಿತ್ರಗ್ಯಾಲರಿಯನ್ನು ಅವರು ಅನಾವರಣ ಮಾಡಿದ್ದಾರೆ. ಇದಕ್ಕೆ ದಿವ್ಯ ಮೇಡಮ್ ಅವರು, ಜಿಲ್ಲಾಧಿಕಾರಿ ದಿವ್ಯ ಮೇಡಮ್ ಅವರು, ಮತ್ತು ಅವರ ಆಪ್ತರು ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಈ ಗ್ಯಾಲರಿ ಅತ್ಯುತ್ತಮವಾದ ನಮ್ಮ ಚಿತ್ರದುರ್ಗಕ್ಕೆ, ಐತಿಹಾಸಿಕ ಚಿತ್ರದುರ್ಗ ಜಿಲ್ಲೆಗೆ ಇದು ಮತ್ತೊಂದು ಗರಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಖಂಡಿತವಾಗಲೂ ಇದು ಅತ್ಯುತ್ತಮವಾದ್ದು, ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕಂತ ನನ್ನ ಒಂದು ಆಶಯ. ಇದಿಷ್ಟು ಅಭಿಮಾನಿಗಳು, ಕಲಾಭಿಮಾನಿಗಳು ಮತ್ತು ಕಲಾವಿದರಾದ ವೀರೇಶ್ ಅವರು ಮತ್ತು ಏನಂತಂದರೆ, ಒಂದೊಂದು ಚಿತ್ರದಲ್ಲೂ ಕೂಡ ಒಂದೊಂದು ಸಂದೇಶ ಇದೆ. ಇವರು ಸಮಾಜಕ್ಕೆ ಒಂದು ಚಿಂತನೆಯನ್ನು ಇಟ್ಕೊಂಡು ಒಂದು ಕಲಾಕೃತಿಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ವಿಶೇಷತೆಯನ್ನು ಚಿತ್ರದುರ್ಗದ ಜನತೆ ಒಮ್ಮೆ ಭೇಟಿ ಕೊಟ್ಟು ಸವಿಬೇಕು, ಇಲ್ಲಿನ ಚಿತ್ರಗಳನ್ನು ನೋಡಬೇಕು ಅಂತಕ್ಕಂಥದ್ದು ಇಲ್ಲಿಯವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ತೊಡರಾಳ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.